ನಮಸ್ತೆ, ವೈಕೆ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಈಗ ನಾವು ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದ. ಈಗ ಭಾಳ ಇಂಪಾರ್ಟೆಂಟಾಗಿ ಇನ್ನೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ದಾಖಲೆಯನ್ನು ನೀವು ತರಿಸ್ಕೊಳ್ಬೇಕಾಗುತ್ತೆ. ಏನಪ್ಪ ಅಂದರೆ ಅದು SSLC TC, ಇದು ಕಂಪಲ್ಸರಿ. ಅಲ್ಲಿ ಹೇಳಿರ್ತಾರೆ, ಈಗ ಆಲ್ರೆಡಿ ನಾವು ವಿಡಿಯೋಗಳಲ್ಲಿ ಹಾಕಿರ್ಬೇಕಾದ್ರೆ ಹೇಳಿದ್ದೀವಿ, ಶಾಲಾ ವರ್ಗಾವಣೆ ಪತ್ರ ಅಂತ. ಭಾಳ ಇಂಪಾರ್ಟೆಂಟಾಗಿ ಅವ್ರು SSLC ಇದೆ ಅಂತ ಏನು ಕೇಳಿಲ್ಲ, ಶಾಲಾ ವರ್ಗಾವಣೆ ಪತ್ರ ಒಂದು TC ಬೇಕು ಅಂತ ಕೇಳ್ತಾರೆ. SSLC ಆದರೆ ಭಾಳ ಉತ್ತಮವಾಗಿರ್ತದೆ. ಯಾಕಂದರೆ SSLC TC ಮತ್ತು SSLC ಮಾರ್ಕ್ಸ್ ಕಾರ್ಡು ನಮಗೆ ಡೇಟ್ ಆಫ್ ಬರ್ತ್ಗಾಗಿರ್ಬೋದು, ತಂದೆ ತಾಯಿ ಹೆಸರುಗಳಿಗಾಗಿರ್ಬೋದು, ನಮ್ಮ ಹೆಸರಾಗಿರ್ಬೋದು, ಸ್ಪಷ್ಟನೆ ಕೊಡ್ತಕ್ಕಂಥದ್ದು ಅದೇ. ಅದ್ರ ಮೇಲೆ ಏನಿದೆ ಅದನ್ನೇ ನಾವೇನು ಮಾಡ್ತಾರೆ, ಸರ್ಕಾರದವರು ಪರಿಗಣಿಸ್ತಾರೆ ಭಾಳ ಇಂಪಾರ್ಟೆಂಟಾಗಿ. ಈಗ ಕೆಲವರು ಅವಾಗ TC ಕೊಟ್ಟಾಗ ಬೈ ಹ್ಯಾಂಡ್ ಕೊಟ್ಟಾಗ ಏನು ಮಾಡಿರ್ತೀರಾ ಅಂತಂದರೆ ಸುಮಾರು ಜೆರಾಕ್ಸ್ ಹೊಡ್ಸ್ಕೊಂಡಿರ್ತೀರಿ, ನಿಮ್ಮ ಮನೇಲೆಲ್ಲ ಹುಡುಕಿ ಜೆರಾಕ್ಸ್ ಇರುತ್ತದೆ. ಇಲ್ಲ ಅಂದರೆ ಭಾಳ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ, ನೀವು ಎಲ್ಲಿ SSLC ಓದಿದ್ದೀರಾ ಆ ಶಾಲೆಗೆ ಭೇಟಿ ನೀಡಿ. ಅಲ್ಲಿ ಮುಖ್ಯ ಶಿಕ್ಷಕರು ಒಬ್ಬ ಕ್ಲರ್ಕ್ ಇರ್ತಾರೆ, ಇಬ್ಬರನ್ನೂ ರಿಕ್ವೆಸ್ಟ್ ಮಾಡಿ, ಮೇನ್ ಮುಖ್ಯ ಶಿಕ್ಷಕರನ್ನು ರಿಕ್ವೆಸ್ಟ್ ಮಾಡಿ, ಅಥವಾ ನಿಮ್ಗೆ ಯಾರೋ ಪೆಟ್ ಟೀಚರ್ ಇರ್ತಾರೆ, ನಿಮಗೆ ಬೇರೆ ಇಷ್ಟವಾಗಿರ್ತಕ್ಕಂಥ ಟೀಚರ್ ಇರ್ತಾರೆ, ಆ ಟೀಚರ್ ಮೂಲಕವಾಗಿ ನಿಮ್ಮ HR ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿ ಒಂದು OC ಕಾಪಿ ಇರ್ತದೆ, ಕಾರ್ಬನ್ ಹಾಕಿ ಬರೆದಿರ್ತಾರಲ್ಲಿ, ಆ OC ಕಾಪಿನೇ ನಿಮ್ಮ ಶಾಲೆಯಲ್ಲೇ ಜೆರಾಕ್ಸ್ ಇದ್ರೆ ಅಲ್ಲೇ ಹೊಡ್ಸ್ಕೊಳ್ಳಿ ಉತ್ತಮ. ಅಥವಾ ಅದೆಲ್ಲ ಸುತ್ತಮುತ್ತ ಎಲ್ಲನಿದ್ದರೆ ಅವ್ರನ್ನ ಕರ್ಕೊಂಡು ಹೋಗಿ ಒಬ್ಬರ ಜೊತೇಲಿ ಅವ್ರನ್ನೇ ಅಲ್ಲಿ ಒಂದು ಜೆರಾಕ್ಸ್ ಹೊಡ್ಸ್ಕೊಳ್ಳಿ, ಅದನ್ನು 4-5 ಕಾಪಿ ಜೆರಾಕ್ಸ್ ಹೊಡ್ಸಿಕ್ಕಿ. ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ದಾಖಲೆ. ನಿಮ್ಮ ಮುಂದೆ ಬೇರೆ ಬೇರೆ ಜಾಬ್ಗೆ ಬಂದರೂ ಬೇಕು ಅಥವಾ ಬರಲಿಲ್ಲ ಅಂದರೆ ಒಂದು ದಾಖಲೆ ಆಗಿ ಅದನ್ನು ಎತ್ತಿಟ್ಕೊಳ್ಳಿ. ಇಷ್ಟು ಮಾಡ್ಬೋದು ಭಾಳ ಇಂಪಾರ್ಟೆಂಟಾಗಿ. TC ಸಂಬಂಧಪಟ್ಟಂತೆ SSLC TC ನೀವು ತಗೊಳ್ಳಿ. ಕೇಳಿದ್ರು ಮತ್ತು ಈ TC ನೀವು ಜೆರಾಕ್ಸ್ ತಗೊಂತೀರ, ಒರಿಜಿನಲ್ ಅಂತೂ ಕೊಡೋಕ್ಕೆ ಚಾನ್ಸೇ ಇಲ್ಲ ನಿಮಗೆ. ಯಾಕೆ ಚಾನ್ಸ್ ಇಲ್ಲ ಅಂದರೆ, ನೀವು PU ಡಿಪ್ಲೊಮೋನೋ ಏನೋ ಅಡ್ಮಿಷನ್ ಹಾಕೋದಾಗ ಅಲ್ಲಿ ಕೊಟ್ಬಿಟ್ಟಿರ್ತೀರ. ಇದು ಒಂದು OC ಕಾಪಿ ತಗೊಂಡ್ರೂ ಅದು ಜೆರಾಕ್ಸೇನೆ ನಿಮಗೆ, ಜೆರಾಕ್ಸ್ ಅಂತಲೇ ಪರಿಗಣನೆ ಮಾಡೋದು. ಅಥವಾ ನೀವು ಇನ್ನೊಂದು TC ಅಪ್ಲೈ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ, ಹೊಸದಾಗಿ ಇನ್ನೊಂದು TC ತಗೋಬೇಕು ಅಂತಂದರೆ ಆ ಪ್ರೋಸೆಸ್ ಹೋಗೋದಂತೂ ಬೇಡ, ಅದು ತುಂಬ ಸ್ವಲ್ಪ ಟೈಮ್ ಹಿಡಿತದೆ, ಸ್ವಲ್ಪ ಅಮೌಂಟ್ ಎಲ್ಲ ಖರ್ಚಾಗ್ತದೆ, ಲಾಯರ್ ನಡ್ಕೊಬೇಕು, ನೋಟರಿ ಮಾಡಬೇಕು, ಮತ್ತು ಕಂಪ್ಲೇಂಟ್ ಎಲ್ಲ ಕೊಡಬೇಕು, ಅದೇನೇನು ಆಗಿರ್ತದೆ, ಅದೇನು ಅವಶ್ಯಕತೆ ಇಲ್ಲ ನಿಮಗೆ. ಬಟ್ ಈ ಜೆರಾಕ್ಸ್ ಹೊಡೆಸಿರ್ತಕ್ಕಂತಹ ಏನು TC ಇರ್ತದೆ, ಈ ಜೆರಾಕ್ಸ್ಗೆ ಗೆಜೆಟೆಡ್ ಆಫೀಸರಿಂದ ಒಂದು ಸೀಲ್ ಸಿಗ್ನೇಚರ್ ಹಾಕಿಸ್ಬೇಕು. ಗೆಜೆಟೆಡ್ ಆಫೀಸರ್ ಅಂದರೆ ಗೊತ್ತಿರ್ತದೆ, ಗ್ರೂಪ್ A ಗ್ರೂಪ್ G ಜಾಬಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರ ಹತ್ರ ಒಂದು ಸೀಲ್ ಸಿಗ್ನೇಚರ್ ಹಾಕ್ಸ್ಕೊಬೇಕು. ಭಾಳ ಇಂಪಾರ್ಟೆಂಟ್, ಒಂದು 4 ಜೆರಾಕ್ಸ್ ಹೊಡ್ಸ್ಕೊಂತೀರ, 4 ಸೀಲ್ ಸಿಗ್ನೇಚರ್ ಹಾಕ್ಸ್ಕೊಂಡಿರ್ತೀರಿ. ಇದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಶಾಲೆಯ ಒಂದು ವರ್ಗಾವಣೆ ಪ್ರಮಾಣ ಪತ್ರ. ಓಕೆ, ಒಳ್ಳೆಯದಾಗಲಿ, ಧನ್ಯವಾದಗಳು. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ, ನಾವು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಡಿಯೋಗಳು ಹಾಕಿದ್ರೆ ಡೈರೆಕ್ಟ್ ನಿಮ್ಮ ನೋಟಿಫಿಕೇಶನ್ ಬಂದುಬೀಳುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ, ಮಾಹಿತಿ ಎಲ್ರಿಗೂ ಹಂಚಿ, ಬೇಗ ಅವ್ರ ಸಿಂಧುತ್ವವನ್ನು ಮಾಡಿಸಿ, ಬೇಗ ಜಾಬ್ ತಗೊಂಡು ಫಸ್ಟ್ ಒಳ್ಳೆ ಒಂದು ತಿಂಗಳ ಸ್ಯಾಲ್ರಿ ತಗೊಂಡಂಗೆ ಆಗಲಿ ಬೇರೆ. ಓಕೆ, ಬಾಯ್, ಆಲ್ ದಿ ಬೆಸ್ಟ್.